ಮತ್ತೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಕೇಳಲಾಗ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಜೈಲು ಪಾಲು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಪವಿತ್ರ ಗೌಡಗೆ ಜೈಲಾಗಿದೆ. ವಾದ ಮಂಡಿಸುವ ಸಂದರ್ಭದಲ್ಲಿ A1 ಆರೋಪಿ ಪವಿತ್ರ ಗೌಡ ಅವರನ್ನ ಕಸ್ಟಡಿಗೆ ಕೇಳಿಲ್ಲ ಪೊಲೀಸರು. ಈಗ ಪವಿತ್ರ ಗೌಡಗೆ ಜೈಲು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಜೈಲಾಗಿ ಆದೇಶ ಹೊರಬೀಳ್ತಾ ಇದೆ. ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ ಪವಿತ್ರ ಗೌಡ. ಇನ್ನು A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A11 ನಾಗರಾಜ್, A12 ಲಕ್ಷ್ಮಣ್ ಕೂಡ ಜೈಲು ಪಾಲು. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಜೈಲು ಪಾಲು. ಆದೇಶವನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿರುವ ಪವಿತ್ರ ಗೌಡ, ಪವಿತ್ರ ಗೌಡಗೆ ಇನ್ನು ಜೈಲೇ ಗತಿ. ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ ಪವಿತ್ರ ಗೌಡ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ. ಇನ್ನು A3 ಪವನ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, ಇವ್ರಿಗೂ ಕೂಡ ಜೈಲೇ ಗತಿ. ಆದೇಶವನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು. ಹಾಗಾದ್ರೆ ದರ್ಶನ್ ಕಥೆ ಏನು? ಈ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್ ಇದ್ದಾರೆ, ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗುತ್ತಾ? ಇನ್ನಷ್ಟೇ ಆದೇಶ ಬರಬೇಕದು. ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ. ಪವಿತ್ರ ಗೌಡ ಸೇರಿದ ಹಾಗೆ 10 ಆರೋಪಿಗಳನ್ನ ಈಗ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ನ್ಯಾಯಾಧೀಶರಿಂದ ಹೊರಬಂದಂತಹ ಆದೇಶ ಇದು. ನಟ ದರ್ಶನ್ ಗೆಳತಿ ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಸೇರಿದ ಹಾಗೆ 10 ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಪೊಲೀಸ್ ಕಸ್ಟಡಿನ ಅಥವಾ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತಾ? ಈ ಆದೇಶ ಇನ್ನಷ್ಟೇ ಹೊರಬರಬೇಕು. A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಲಕ್ಷ್ಮಣ್ರನ್ನು ಕೂಡ ಪೊಲೀಸರು ಕಸ್ಟಡಿಗೆ ಕೇಳಿದ್ರು. ಆದ್ರೆ ಈಗ ಹೊರಬಂದಂತಹ ಆದೇಶದಲ್ಲಿ ಲಕ್ಷ್ಮಣ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಜೈಲು ಪಾಲ್. ಈಗಷ್ಟೇ ಹೊರಬರ್ತಾ ಇರುವಂತಹ ಆದೇಶ ಇದು. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಆಗಿರುವ ಪವಿತ್ರ ಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.